ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂತ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ, ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇಂದಿನ ಸಚಿವರು ಆದಂಥ ಶ್ರೀ ಕೆ ಜೆ ಜಾರ್ಜ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ತಮ್ಮಯ್ಯ ಅವರ, ಶಾಸಕರಾದಂಥ ರಾಜೇಗೌಡ ಅವರ, ಕಡೂರು ಆನಂದ ಅವರ, ತರೀಕೆರೆ ಶ್ರೀನಿವಾಸ್ ಅವರ, ನಯನ ಮೋಟಮ್ಮ ಅವರ, ಮಾಜಿ ಸಚಿವರಾದಂಥ ಶ್ರೀಮತಿ ಮೋಟಮ್ಮ ಅವರ, ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸ್ ಅವರ, ಶಾಸಕರಾದಂಥ ಕೋನರೆಡ್ಡಿ ಅವರ, ಮೇಲ್ಮನೆಯ ಸದಸ್ಯರಾದಂಥ ಶರಣಗೌಡ ಬಯ್ಯಾಪುರ ಅವರ, ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ಹನುಮಂತಯ್ಯ ಅವರ, ಮಾಜಿ ಶಾಸಕರಾದಂಥ ಬಿ ಬಿ ನಿಂಗಯ್ಯ ಅವರ, ಅನಿವಾಸಿ ಭಾರತೀಯರ ಕೋಶದ ಉಪಾಧ್ಯಕ್ಷರಾದಂಥ ಶ್ರೀಮತಿ ಆರತಿ ಕೃಷ್ಣ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಜಿಲ್ಲೆಯ ಹಾಗೂ ರಾಜ್ಯದ ಅಧಿಕಾರಿ ಸ್ನೇಹಿತರೆ, ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಡ್ತಕ್ಕಂಥ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನನಗೆ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಶಂಕುಸ್ಥಾಪನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲಿಗೆ ಚಿಕ್ಕಮಗಳೂರು ಜಿಲ್ಲೆಗೆ 5 ಜನ ಕಾಂಗ್ರೆಸ್ನ ಶಾಸಕರು ಗೆದ್ದು ಬಹಳ ದಿನಗಳಾಗಿತ್ತು, ಬಹಳ ವರ್ಷಗಳೇ ಆಗಿತ್ತು. ಚಿಕ್ಕಮಗಳೂರಿನ ಮತದಾರ ಬಂಧುಗಳು 5ಕ್ಕೆ 5 ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ಎಲ್ಲ ಮತದಾರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿರೋಧ ಪಕ್ಷದವರು ಆರೋಪಗಳನ್ನು ಮಾಡುತ್ತಾರೆ, ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಆರೋಪಗಳನ್ನು ಮಾಡಿದರೆ ಆರೋಪಗಳನ್ನು ಸ್ವಾಗತ ಮಾಡಬಹುದು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮನ್ನ ಎಲ್ಲರೂ ಕೂಡ ಹೊಗಳಬೇಕು ಅಂತೇಳಿ ನಿರೀಕ್ಷೆ ಮಾಡಲ್ಲ. ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಹೊಗಳಿಕೆ ತೆಗಳಿಕೆಗಳು ಎರಡೂ ಕೂಡ ಇರ್ತವೆ. ಹೊಗಳಿಕೆನೂ ಕೂಡ ಸ್ವಾಗತ ಮಾಡಬೇಕು, ತೆಗಳಿಕೆನೂ ಕೂಡ ಸ್ವಾಗತವನ್ನು ಮಾಡಬೇಕು. ಆದರೆ ವಿರೋಧ ಪಕ್ಷದವರು ಸತ್ಯಕ್ಕೆ
ಹತ್ತಿರವಾದಂಥ ಟೀಕೆಗಳನ್ನು ಮಾಡಿದ್ರೆ ಅವನ್ನ ಸ್ವಾಗತ ಮಾಡಬಹುದು. ಆದರೆ ಸಂಪೂರ್ಣ ಸುಳ್ಳುಗಳನ್ನ ಜನರ ಮುಂದೆ ಹೇಳ್ತಕ್ಕಂಥ ಸತ್ಯವೇ ಅವರ ಮನೆ ದೇವರು ಅನ್ನೋ ರೀತಿಯಲ್ಲಿ ಮಾತನಾಡ್ತಕ್ಕಂಥ, ಬಹುಶಃ ಹಿಂದೆಂದೂ ಕೂಡ ವಿರೋಧ ಪಕ್ಷದವರು ಈ ರೀತಿ ಮಾಡಿರಲಿಲ್ಲ. ಈ ಸಾರಿ ವಿರೋಧ ಪಕ್ಷದವರು ನಮ್ಮ ಗ್ಯಾರಂಟಿಗಳು, ಜನ ಸಾಕ್ಷಿ ಇದ್ದಾರೆ, ಜನ ಸಾಕ್ಷಿ ಇದ್ದಾರೆ, ಅವರಿಗೆ ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಜನರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ಜನರ ಮುಂದೆ ಇಡಬೇಕಾಗ್ತದೆ. ನೀವೇ ಯೋಚನೆ ಮಾಡಿ, ನಾನು ಅವರು ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಹೇಳಕ್ ಹೋಗಲ್ಲ. ಜನರಿಗೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ, ಜನರಿಗೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ, ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ, ಅವರಿಗೆ ತಕ್ಕ ಉತ್ತರವನ್ನ ಕೊಡಬೇಕಾಗ್ತದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ಕೊಟ್ಟಿದ್ದೀರಿ, ಅವರನ್ನು ವಿರೋಧ ಪಕ್ಷದಲ್ಲಿ ಕುಳಿಸಿದ್ದೀರಿ. ಅವರು ಮಾಡಿದಂತ ಭ್ರಷ್ಟಾಚಾರ, ಅವರು ಮಾಡಿದಂತ ಜನವಿರೋಧಿ ಕಾರ್ಯಕ್ರಮಗಳು, ಅಭಿವೃದ್ಧಿ ಶೂನ್ಯ, ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಕೊಟ್ಟ ಮಾತಿಗೆ ತಪ್ಪಿಕೊಂಡದ್ದು, ಇವನ್ನೆಲ್ಲ ಮಾಡಿದ್ರಿಂದ ಇವತ್ತು ಅವರಿಗೆ ತಕ್ಕ ಪಾಠವನ್ನು ಈ ರಾಜ್ಯದ ಜನ ಕಲಿಸಿದ್ದಾರೆ. ಆದರೂ ಕೂಡ ಅವರಿಗೆ ಬುದ್ಧಿ ಬಂದಿಲ್ಲ. ಸುಳ್ಳು ಜನರ ಸುಳ್ಳಿಗೆ ಸುಳ್ಳನ್ನೇ ಜನರ ಮುಂದೆ ಹೇಳಿ ಸುಳ್ಳುಗಳ ಮೂಲಕ ಈ ರಾಜ್ಯವನ್ನ, ಈ ದೇಶವನ್ನ ಆಳಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಅವರು ಹೇಳಿದ್ರು, ಇಡೀ ದೇಶವನ್ನ ಕಾಂಗ್ರೆಸ್ ಮುಕ್ತ ದೇಶವನ್ನಾಗಿ ಮಾಡುತ್ತೇವೆ. ಅದಕ್ಕೆ ನಾವು ಹೇಳದೋ ಅವರು ಕಾಂಗ್ರೆಸ್ ಮುಕ್ತ ದೇಶವನ್ನಾಗಿ ಮಾಡ್ತಾರೆ, ನಾವು ಹಸಿವು ಮುಕ್ತ ದೇಶವನ್ನಾಗಿ ಮಾಡ್ತೇವೆ, ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ. ಇವತ್ತು ಬಡವರು ಯಾರಿದ್ದಾರೆ, ರೈತರು ಯಾರಿದ್ದಾರೆ, ಸಮಾಜದಲ್ಲಿ ದುರ್ಬಲ ವರ್ಗದವರು ಯಾರಿದ್ದಾರೆ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು, ಇದನ್ನ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕೂಡ ನೀವೆಲ್ಲ ಓದಬೇಕು ಸಂವಿಧಾನ, ಆರ್ಟಿಕಲ್ ಥರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಫೋರ್ತ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಫಂಡಮೆಂಟಲ್ ರೈಟ್ಸ್ ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಇವೆರಡರ ಮೂಲಕ ಹೇಗೆ ಕರ್ನಾಟಕವನ್ನು ಮಾಡಬೇಕು, ಕಲ್ಯಾಣ ದೇಶವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಇವರು ಸುಳ್ಳು ಹೇಳಿ ಹಿಂದುತ್ವದ ಹೆಸರಿನಲ್ಲಿ ಜನರನ್ನ ಎತ್ಕಟ್ಟಿ, ಧರ್ಮದ ಹೆಸರಿನಲ್ಲಿ ಜನರನ್ನ ಎತ್ಕಟ್ಟಿ, ಜನರ ನಡುವೆ ದ್ವೇಷದ ವಿಷಬೀಜವನ್ನ ಬಿತ್ತಿ ದ್ವೇಷವನ್ನು ಉಂಟು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನ ಸಮಾಜವನ್ನು ನಿರ್ಮಾಣ ಮಾಡಿ, ಮನುಷ್ಯರ ಸಮಾಜವನ್ನು ನಿರ್ಮಾಣ ಮಾಡಿ, ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕೇ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸಬಾರದು. ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಭಾಷೆಗೆ ಸೇರಿರಲಿ, ಎಲ್ಲರೂ ಕೂಡ ಮನುಷ್ಯರು. ಅದಕ್ಕೆ ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಮ್ಮ ಸಮಾಜವನ್ನ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಈ ಮಾಡಬೇಕು, ಸರ್ವ ಜನಾಂಗದ
ಶಾಂತಿಯ ತೋಟವನ್ನಾಗಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಹೇಳಿರ್ತಕ್ಕಂಥ ಮಾತು, ಸರ್ವೋದಯವಾಗಲಿ ಸರ್ವರಲ್ಲಿ, ಸರ್ವೋದಯವಾಗಲಿ ಸರ್ವರಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಸರ್ವರ ಉದಯ, ಸರ್ವ ಜನಾಂಗದ ಅಭಿವೃದ್ಧಿ, ಸರ್ವತೋಮುಖವಾದ ದೇಶದ ಅಭಿವೃದ್ಧಿ, ಸರ್ವತೋಮುಖವಾದಂತಹ ರಾಜ್ಯದ ಅಭಿವೃದ್ಧಿ, ಇದನ್ನ ಬಯಸ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ. ನೀವು ಯೋಚನೆ ಮಾಡಿ, ಸ್ವಾತಂತ್ರ್ಯ ಬಂದು 77 ವರ್ಷ ಆಯ್ತು, ಸಂವಿಧಾನ ಬಂದು 75ನೇ ವರ್ಷ, ಈಗ ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಸಂವಿಧಾನ ಬಂದಂತ ವರ್ಷ 75ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಎರಡು ಅವಧಿಗೆ ಅಧಿಕಾರ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದವರು, 2008ರಲ್ಲಿ 2018ರಲ್ಲಿ. ಯಾವತ್ತಾದರೂ ಕೂಡ 2008 ಇರಬಹುದು 2018 ಇರಬಹುದು, ಕರ್ನಾಟಕದ ಜನತೆಯ ಆಶೀರ್ವಾದವನ್ನು ಪಡೆದು ಅಧಿಕಾರ ಮಾಡಿದ್ದಾರ? ಯೋಚನೆ ಮಾಡಬೇಕು. 2008ರಲ್ಲಿ 113 ಗೆಲ್ಲನೇ ಇಲ್ಲ ಅವರು, 110 ಗೆದ್ದದ್ದು. 2018ರಲ್ಲಿ 100 ಅಧಿಕಾರವನ್ನು ಹಾಳು ಮಾಡಿದ್ರೆ, ಪ್ರಜಾಪ್ರಭುತ್ವವನ್ನು ನಾಶ ಮಾಡಿದ್ರೆ ಅದು ಭಾರತೀಯ ಜನತಾ ಪಕ್ಷದವರು. ಆಪರೇಷನ್ ಕಮಲ ಯಾರ ಕಾಲದಲ್ಲಿ ಜಾರಿಗೆ ಬಂತು? ಆಂಟಿ ಡಿಫೆಕ್ಷನ್ ಲಾ ಈ ದೇಶದಲ್ಲಿ ಜಾರಿಗೆ ತಂದವರು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಪರೇಷನ್ ಕಮಲ ಮಾಡಿದ್ರು. ಕೋಟ್ಯಾಂತರ ರೂಪಾಯಿಗಳನ್ನ ಎಂಎಲ್ಎಗಳಿಗೆ ಕೊಟ್ಟು ಎಂಎಲ್ಎಗಳನ್ನ ರಾಜೀನಾಮೆ ಕೊಡಿಸಿ ಮತ್ತೆ ಚುನಾವಣೆ ಮಾಡಿ ಅವ್ರ ಪಕ್ಷವನ್ನ ಮೆಜಾರಿಟಿ ಮಾಡಿಕೊಂಡು ಅಧಿಕಾರ ಮಾಡಿದಂತ ನಿದರ್ಶನ ಕರ್ನಾಟಕದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಮಾಡಿರಲಿಲ್ಲ. ಇದನ್ನ ಮಾಡಿದವರು ಶ್ರೀಮಾನ್ ಯಡಿಯೂರಪ್ಪನವರು, ಶ್ರೀಮಾನ್ ಸಿಟಿ ರವಿಯವರು, ಶ್ರೀಮಾನ್ ಅಶೋಕ ಅವರು, ಶ್ರೀಮಾನ್ ಬಸವರಾಜ ಬೊಮ್ಮ ಅವರು. ಜನರ ಆಶೀರ್ವಾದ ಸಿಕ್ಕಿತ್ತ ಯಾವಲಾದರೂ? ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು, ನಾವು 2013ರಲ್ಲಿ ಬಂದಿದ್ದಾಗ 1952ರಿಂದ ಇಲ್ಲಿವರೆಗೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀವಿ. 13 ಇರಬಹುದು 23 ಇರಬಹುದು, ಜನರ ಆಶೀರ್ವಾದ ಅಧಿಕಾರ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕಳೆದ ಬಾರಿ ನಾವು 2023 ಮೇನಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನ ಗೆದ್ದು ಅಧಿಕಾರಕ್ಕೆ ಬಂದಿದ್ದೀವಿ. 2013ರಲ್ಲಿ 122 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದಿದ್ದು ನಾವು. ಬಿಜೆಪಿಯವರು ಯಾವತ್ತಾರು ಮೆಜಾರಿಟಿ ತಗೊಂಡಿದ್ದಾರ? ಏನಪ್ಪ ತಮ್ಮಯ್ಯ ನೀನು ಬಿಜೆಪಿಲಿ ಇದ್ದೆ, ಯಾವಲ್ಲಾರು ತಗೊಂಡಿದ್ದಾರ? ಯಾವಲ್ಲೂ ತಗೊಂಡಿಲ್ಲ, ಯಾವತ್ತೂ ಕೂಡ ತಗೊಂಡಿಲ್ಲ. ಹಿಂಭಾಗಲಿದೆ ಅಧಿಕಾರಕ್ಕೆ ಬರೋದು, ಅದಕ್ಕೆ ಇಷ್ಟೊಂದು ಸುಳ್ಳು ಹೇಳೋದು. ಈಗ 5 ಗ್ಯಾರಂಟಿಗಳು ಇಲ್ಲಿ ಇದ್ದಾವೆ, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ. ಈ ಕಾರ್ಯಕ್ರಮಗಳು ನಾವು ಜಾರಿಗೆ ಕೊಟ್ಟಿದ್ದೇವೋ ಇಲ್ವೋ ಹೇಳಿ ನೋಡೋಣ, ನೀವೇ ಕೈ ಎತ್ತಿ ನೋಡೋಣ, ಜಾರಿಗೆ ಕೊಟ್ಟಿದ್ದೇವೋ ಇಲ್ವೋ ಅನ್ನೋದನ್ನ. ಎಲ್ಲರೂ ಕೈ ಎತ್ತಿದ್ದಾರೆ. ಮತ್ತೆ ಜಾರಿಗೆ ಕೊಟ್ಟೇ ಇಲ್ಲ ಅಂತ ಹೇಳ್ತಾರಲ್ಲ, ಜನರನ್ನ ತಲುಪೇ ಇಲ್ಲ, ಎಲ್ಲ ಗ್ಯಾರಂಟಿಗಳು ವಿಫಲ ಆಗಿದ್ದಾವೆ.
ಭಾರತೀಯ ಜನತಾ ಪಕ್ಷದವರೇ, ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು? ಈ ಗ್ಯಾರಂಟಿ ಯೋಜನೆಗಳಿಗೆ 23-24 36,000 crore ಖರ್ಚು ಮಾಡ್ತಾ ಇದ್ದೀವಿ. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇದು ಸತ್ಯ ಅಲ್ಲ, ಸುಳ್ಳು ಹೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ನಿಮ್ಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ನಾನು ಮೊನ್ನೆ ಬಜೆಟ್ ಮಂಡಿಸಿದೆ, ಮೊನ್ನೆ ಬಜೆಟ್ ನಲ್ಲಿ ಮುಂದಿನ ವರ್ಷಕ್ಕೆ 52,900 crore ಬಜೆಟ್ ನಲ್ಲಿ ಇಟ್ಟಿದ್ದೇವೆ. ಇನ್ನೂ ಹೆಚ್ಚಾದರೂ ಕೂಡ ಕೊಡ್ತೇವೆ, ಇನ್ನೂ ಹೆಚ್ಚಾದರೂ ಕೂಡ ಕೊಡ್ತೇವೆ. ಯಾಕ್ರಿ ಸುಳ್ಳು ಹೇಳ್ತೀರಿ? ಇದೇ ನರೇಂದ್ರ ಮೋದಿ ಅವರು, ನಾವು ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ರಾಜಸ್ಥಾನದಲ್ಲಿ ಹೇಳಿದ್ರು ಈ ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಒಂದು ವೇಳೆ ಈ ಗ್ಯಾರಂಟಿಗಳನ್ನ ಏನಾದರೂ ಅನುಷ್ಠಾನಕ್ಕೆ ತಂದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಇದ್ಯಾರು ಹೇಳಿದ್ರು? ನರೇಂದ್ರ ಮೋದಿಜಿ, ಮಿಸ್ಟರ್ ನರೇಂದ್ರ ಮೋದಿಜಿ, ಈ ದೇಶದ ಪ್ರಧಾನಮಂತ್ರಿಯಾಗಿ ಸಾಧ್ಯ ಇಲ್ಲ. ಈಗ ನಾವು ಅಧಿಕಾರಕ್ಕೆ ಬಂದು 9 ನಾವು ಹೇಳಿದ್ದು, ಅಧಿಕಾರಕ್ಕೆ ಬಂದ ತಕ್ಷಣ ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡುತ್ತೇವೆ ಅನ್ನ. ನಿಮಗೆ ಅಲ್ಲಿ ನಾನು ಚೀಟಿ ಇದೆ ತಗೋಬರಿ, ಮಡಚಿರೋದು. ಇವತ್ತು ಬರೀ ಚಿಕ್ಕಮಗಳೂರು ಜಿಲ್ಲೆಗೆ, ಇಡೀ ರಾಜ್ಯದೆಲ್ಲ ಹೇಳಕ್ ಹೋಗಲ್ಲ ನಾನು, ಚಿಕ್ಕಮಗಳೂರು ಜಿಲ್ಲೆಗೆ ಈ 5 ಗ್ಯಾರಂಟಿಗಳಿಂದ ಇವತ್ತಿನವರೆಗೆ 486,86,000 crore ಕೊಟ್ಟಿದ್ದೀವಿ. 486,86,000 crore. ಏನ್ರಿ ಡಿಸಿ, ಸುಳ್ಳ ನಿಜನಾ? ನೀವೇ ಕೊಟ್ಟಿರೋದಲ್ಲ ಅಂಕಿಅಂಶಗಳು, ಹೇಗೆ ಸುಳ್ಳು ಹೇಳಕ್ ಸಾಧ್ಯ ಆಗ್ತದೆ? ಹೇಗೆ ಸುಳ್ಳು ಹೇಳ್ತಾರೆ ಇವರು? ಶಕ್ತಿ ಯೋಜನೆ 1,52,30,000 ಮಹಿಳೆಯರು ಈ ಜಿಲ್ಲೆಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಸರ್ಕಾರಿ ಬಸ್ಗಳಲ್ಲಿ. ಸರ್ಕಾರದಿಂದ 55,71,00,000 ದುಡ್ಡನ್ನ KSRTCಗೆ ನಾವು ಜಮಾ ಮಾಡಿದ್ದೀವಿ. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಯಾಕೆ ಸುಳ್ಳು ಹೇಳ್ತೀರಿ? ಜನಗಳಿಗೆ ಯಾಕೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ? ಜನಗಳಿಗೆ ಯಾಕೆ ಬಕ್ಪಲ್ ಟೋಪಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ? ನೀವೇನು ಮಾಡಲಿಲ್ಲ. 40% ಲೂಟಿ ಹೊಡ್ಕೊಂಡಿದ್ರಿ ಕಮಿಷನ್, 40% ಕಮಿಷನ್. ನಮ್ಗೆ ಹೇಳ್ತೀರಾ, ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ 2,95,847 crore ಅಲ್ಲ, 47 ಜನರಿಗೆ, ಸುಮಾರು 2,95,00,000 ಜನರಿಗೆ 56,60,000 ಇಲ್ಲಿವರೆಗೆ ಈ ಜಿಲ್ಲೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅನ್ನಭಾಗ್ಯ 241,206 kutumbagalige 87,43,00,000 ಗೃಹಲಕ್ಷ್ಮಿ 244,976 289,19,00,000 ಯುವ ನಿಧಿ, ಇಲ್ಲಿವರೆಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಯುವಕ ಯುವತಿಯರು 2,657 ಅವರ ಅಕೌಂಟ್ಗಳಿಗೆ DBT ಮೂಲಕ ಮಾಡಿರ್ತಕ್ಕಂಥದ್ದು
43 ಲಕ್ಷ. ಓಕೆನಾ ಶೈಲು ಲೈ ಬರಲಿ ನಾನು ಅವರಿಗೆ, ಬಿಜೆಪಿಯವರು ಜೆ ಡಿ ಎಸ್ ನವರು ಒಂದೇ ವೇದಿಕೆಗೆ ಬರಲಿ, ತಾಕತ್ ಇದ್ರೆ ಧಮ್ಮಿದ್ರೆ. ಸುಳ್ಳು ಹೇಳ್ತೀರಾ? ಸುಳ್ಳು ಹೇಳ್ತೀರಾ? ಏನೂ ಮಾಡಿಲ್ಲ, ನಿಲ್ಲಿಸ್ಬಿಡ್ತಾರೆ. ಈಗ 52,000 ಕೋಟಿ 52,009 ಕೋಟಿ ಬಜೆಟ್ ನಲ್ಲಿ ಇಟ್ಟಿರೋದು ನಿಲ್ಸಕ್ಕ. ನಮ್ಮ ನಯನ ಮೋಟಮ್ಮ ಹೇಳಿದ್ರು 5 ವರ್ಷ ಅಲ್ಲ, ಯಾವಾಗ್ಲೂ ಕೂಡ ಮುಂದಿನ 5 ವರ್ಷ, ಅದರ ಮುಂದಿನ 5 ವರ್ಷ ಬಡತನ ಇರೋವರಿಗೆ ಈ ಕಾರ್ಯಕ್ರಮಗಳು ಇದ್ದೇ ಇರ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಅಧಿಕಾರಕ್ಕೆ ಬಂದು ನಿಲ್ಸಕ್ಕಾಗತ್ತಾ? ಅವ್ರು ಬರದೇ ಇಲ್ಲ ಅಧಿಕಾರಕ್ಕೆ, ಅವ್ರು ಬರದೇ ಇಲ್ಲ ಅಧಿಕಾರಕ್ಕೆ. ನೀವು 5 ಜನ ಏನು ಗೆದ್ದಿದ್ದೀರಿ, ನೀವು ಮತ್ತೆ ಗೆದ್ದು ಬರ್ತೀರಿ ಮುಂದಿನ ಚುನಾವಣೆಯಲ್ಲಿ. ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ನಮಗೆ ಬಸವಾದಿ ಶರಣರ ಪ್ರೇರಣೆ, ಬಸವಾದಿ ಶರಣರ ಪ್ರೇರಣೆ. ಬಸವಾದಿ ಶರಣರು ನುಡಿದಂತೆ ನಡೆದಂತ ಶರಣರು. ಅದಕ್ಕಾಗಿ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪ ಮಾಡಿದ್ರ, ನಿಲಿಂಗಪ್ಪ ಮಾಡಿದ್ರ, ಬಸವರಾಜ ಬೊಮ್ಮಾಯಿ ಮಾಡಿದ್ರ, ವೀರೇಂದ್ರ ಪಾಟೀಲ್ರು ಮಾಡಿದ್ರ. ಇದನ್ನ ಸಾಂಸ್ಕೃತಿಕ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅಂತಕ್ಕಂಥದ್ರ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕೆ ಮಾಡೋದು ಸಾಂಸ್ಕೃತಿಕ ನಾಯಕನನ್ನ? ಬಸವಾದಿ ಶರಣರು ಸಮಾನತೆಯನ್ನು ಬಯಸಿದ್ರು, ಎಲ್ರಿಗೂ ಸಮಾನ ಅವಕಾಶಗಳಿರ್ಬೇಕು. ನಮ್ಮ ಸಂವಿಧಾನದಲ್ಲಿ ಏನ್ ಹೇಳ್ತದೆ? Article 14 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಲಾ. ಸುಮ್ಸುನೆ ಬರೆದಿದ್ದಾರೆ ಅಂಬೇಡ್ಕರ್ ಅವರು, ಸುಮ್ಸುನೆ ಬರೆದಿದ್ದಾರೆ. ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಬೇಕು, ಇದನ್ನೇ ಬಸವಾದಿ ಶರಣರು ಹೇಳಿದ್ದು. ಜಾತಿ ರಹಿತವಾದಂತ, ವರ್ಗರಹಿತವಾದಂತ, ಕಂದಾಚಾರಗಳಿಲ್ಲದೆ ಇರತಕ್ಕಂತ ಸಮಾಜ ನಿರ್ಮಾಣ ಆಗಬೇಕು. ಅಂತ ಸಮಾಜ ನಿರ್ಮಾಣ ಮಾಡಲಿಕ್ಕೋಸ್ಕರವಾಗಿ ಯಾರು ದುರ್ಬಲ ವರ್ಗದವರು ಇದ್ದಾರೆ ಆ ಸಿಟಿ ರವಿ ಹೇಳಿ, ಬಿಜೆಪಿ ಬಡವರಿಗೂ ಕೂಡ ಕೊಟ್ಟಿದ್ದೀವಿ ನಾವು, ನಿಮ್ ತರ ಏನದು ಹೇಳೋದು. ಯಡಿಯೂರಪ್ಪನವರು, ನರೇಂದ್ರ ಮೋದಿಯವರು, ಬಸವರಾಜ ಬೊಮ್ಮಾಯಿ ಅವರು, ಸಿಟಿ ರವಿ ಅವರು ಹೇಳೋದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳೋದು, ಸಬ್ಕಾ ಸಾಥ್ ಮಾಡೋದು. ಟೋಪಿ ಹಾಕಿರೋರು, ಗಡ್ಡ ಬಿಟ್ಟಿರೋರು, ಬುರ್ಕಾ ಹಾಕಿರೋರು ಬರಬೇಡಿ. ಟೋಪಿ ಹಾಕಿರೋರು, ಬುರ್ಕಾ ಹಾಕಿರೋರು ಯಾರು ಹೇಳೋದು ಇದನ್ನ? ಮಿಸ್ಟರ್ ಇತ್ನಾಳ್ ಅವರ ಪಾರ್ಟಿಯ ಕೇಂದ್ರದ ಮಾಜಿ ಸಚಿವ, ಈಗಿನ ಹಾಲಿ ಶಾಸಕ, ಬಿಜಾಪುರದ ಶಾಸಕ ಅವರು ಹೇಳ್ತಕ್ಕಂತ ಮಾತು. ಇದನ್ನ ನೀವು ಸಹಿಸ್ಕೋತಾ ಇಲ್ಲ, ಇದನ್ನ ಒಪ್ಕೋತಾ ಇಲ್ಲ. ಇಸ್ ಇಟ್ ನಾಟ್ ಯುವರ್ ಸ್ಟ್ಯಾಂಡ್? ಏನ್ ಡೋಂಗಿ ರಾಜಕಾರಣ ಡೋಂಗಿ ಮಾಡ್ಲಿಕ್ಕೆ, ಡೋಂಗಿತನ ಮಾಡ್ಲಿಕ್ಕೆ ಇರೋದು? ಜನರಿಗೆ ಸತ್ಯ ಹೇಳ್ತಕ್ಕಂಥ ಕೆಲಸ, ಧೈರ್ಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯಯುತವಾಗಿ ತೆರಿಗೆ ಬರ್ತಾ ಇಲ್ಲ, ನ್ಯಾಯಯುತವಾಗಿ ತೆರಿಗೆ ಹಂಚಿಕೆ ಆಗ್ತಾ ಇಲ್ಲ. ನಾವು 100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ಕರ್ನಾಟಕದಿಂದ ನಮಗೆ ವಾಪಸ್ ಬರೋದು ಬರೀ 12-13 ರೂಪಾಯಿಗಳು ಮಾತ್ರ. ಇದನ್ನ 12-13 ರೂಪಾಯಿ ಬರ್ತದಲ್ಲ, ಈಗ ಬಿಜೆಪಿ ಅವರೆಲ್ಲ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಕೇಂದ್ರ ಸರ್ಕಾರದವರು 12 ಕೊಟ್ರೆ ಸಾಕು ನಮಗೆ ಅಂತ ಡಿಫೆಂಡ್ ಮಾಡ್ಕೋತಾರಲ್ಲ,
ಇದಕ್ಕೆ ನೀವೆಲ್ಲ ಒಪ್ಕೊಳ್ಳಕ್ ತಯಾರ? ಒಪ್ಕೊಳ್ಳಕ್ ತಯಾರೇನ್ರಿ? ಒಪ್ಕೊಳ್ಳಕ್ ತಯಾರಿಲ್ಲ ಅನ್ನೋದಾದ್ರೆ ಅವರನ್ನ ಮತ್ತೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ರಿಜೆಕ್ಟ್ ಮಾಡಿ ಅವ್ರನ್ನ ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರ್ದು ನಾಚಿಕೆ ಆಗಲ್ಲ? 12 ರೂಪಾಯಿ, 13 ರೂಪಾಯಿ, 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ 12-13 ರೂಪಾಯಿ ನಮ್ಗೆ ವಾಪಸ್ ಬರ್ತಕ್ಕಂಥದ್ದು. ಕರ್ನಾಟಕದಿಂದ ಈ ವರ್ಷ ಕಲೆಕ್ಟ್ ಆಗಿರ್ತಕ್ಕಂಥ ತೆರಿಗೆ 430,000 ಕೋಟಿಗೂ ಹೆಚ್ಚು. 430,000 ಕೋಟಿಗೂ ಹೆಚ್ಚು ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? 50,257 ಕೋಟಿ. ಆರ್ ಯು ಹ್ಯಾಪಿ ವಿತ್ ದಿಸ್? ಆರ್ ಯು ಹ್ಯಾಪಿ ವಿತ್ ದಿಸ್? ಬಿಜೆಪಿಯವರು ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದವರು ಕೊಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ ಅಂತೇಳಿ 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ, ನೀವು ಅದನ್ನು ಸಹಿಸ್ಕೋತೀರಾ? ಚಿಕ್ಕಮಗಳೂರಿನ ಜನ ರಾಜಕೀಯವಾಗಿ ಪ್ರಬುದ್ಧರು, ನೀವು ಯಾರು ಕೂಡ ಸಹಿಸ್ಕೊಳ್ಬಾರದು. 15 ಹಣಕಾಸಿನ ಆಯೋಗದಲ್ಲಿ ನಮಗೆ ದೊಡ್ಡ ಅನ್ಯಾಯ ಆಯಿತು. ಈ ಅನ್ಯಾಯವನ್ನು ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ರೆ ಅವ್ರ ಜೊತೆ ಸೇರ್ಕೊಂಡು ಕೊಲೆ ಬಸವಂತರ ತಲೆ ಆಡಾಡ್ಸಿದ್ರಲ್ಲ ಇವರು, ಈ ಬಿಜೆಪಿಯವರು. ಸಿಟಿ ರವಿ, ನಂಗೆ ನಾಚಿಕೆ ಆಗಲ್ಲ, ನಿನಗೆ ನಾಚಿಕೆ ಆಗಲ್ಲ? ಮಾನ ಮರ್ಯಾದೆ ಏನಾದ್ರು ಇದೆಯಾ? 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಇದು. 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ, ಇದನ್ನು ಒಪ್ಕೋಬೇಕಾ? 5 ಗ್ಯಾರಂಟಿಗಳನ್ನು ಇವತ್ತು ಜಾರಿ ಕೊಟ್ಟಾಗಿದೆ, ಜನ ಅದನ್ನ ಸ್ವೀಕಾರ ಮಾಡಿದ್ದಾರೆ, ಜನರೆಲ್ಲ ಖುಷಿಯಾಗಿದ್ದಾರೆ. ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ರೈತರಿಗೆ ಮಾಡಿದ್ರು ಅಂತ ಇವರಿಗೆ ಹೊಟ್ಟೆ ಉರಿ. ಯಾಕಂತಂದ್ರೆ ಬಿಜೆಪಿ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ನಿಮಗೆ ನರೇಂದ್ರ ಮೋದಿಯವರು ಬಂದು 10 ವರ್ಷ ಆಯ್ತು, 10 ವರ್ಷ ಆಯ್ತು ಈ ಮೈಗೆ, 10 ವರ್ಷ ಜೂನ್ 26ಕ್ಕೆ 10 ವರ್ಷಗಳು, ಅಲ್ಲ ಮೇ 26ಕ್ಕೆ 10 ವರ್ಷಗಳು. ಈ 10 ವರ್ಷಗಳಲ್ಲಿ ಅಚ್ಚೇದಿ ನಾಯಂಗೆ ಅಂತಂದ್ರು ಬಂತ? ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆಯಾ ಕಡಿಮೆ ಆಗಿದೆಯಾ? ಡೀಸೆಲ್ ಬೆಲೆ ಏರಿಕೆ ಆಗಿದೆಯಾ ಕಡಿಮೆ ಆಗಿದೆಯಾ? ಗ್ಯಾಸ್ ಬೆಲೆ ಏರಿಕೆ ಆಗಿದೆಯಾ ಕಡಿಮೆ ಆಗಿದೆಯಾ? ಯುವಕರು ಇವತ್ತು ಅರ್ಥ ಮಾಡ್ಕೋಬೇಕು, ನಿರುದ್ಯೋಗಿ ಯುವಕರು, ವರ್ಷಕ್ಕೆ 2 ಕೋಟಿ ಉದ್ಯೋಗ, 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು. ಮಾಡಿದ್ರ? ಮಾಡಿದ್ರ? ಇವತ್ತು ಶೇಕಡಾವಾರು ನಿರುದ್ಯೋಗದ ಸಮಸ್ಯೆ ಇರ್ತಕ್ಕಂಥದ್ದು, ನಿರುದ್ಯೋಗ ದೇಶದಲ್ಲಿ 8.67 ಯಾವಾಗಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಲ್ಲ ನಿರುದ್ಯೋಗ. ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಲ್ಲ, ಬೆಲೆ ಏರಿಕೆ ಆಗೋಯ್ತು, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಎಲ್ಲ ಏರಿಕೆ ಆಗೋಯ್ತು, ಜನರ ಕೈನಲ್ಲಿ ದುಡ್ಡಿಲ್ಲ, ಜನರ ಕೈನಲ್ಲಿ ದುಡ್ಡು ಹಾಕ್ಬೇಕು ಅಂತೇಳಿ, ದುಡ್ಡು ಹಾಕ್ಬೇಕು ಅಂತೇಳಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಸುಮಾರು 1.17 ಕೋಟಿ ಜನರಿಗೆ, 1.17 ಕೋಟಿ ಜನರಿಗೆ 2,000 ರೂಪಾಯಿ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ, 2,000 ರೂಪಾಯಿ ನಿಮಗೆ ಉಳಿತಾಯ ಆಯ್ತು, ನಿಮಗೆ ಕೈ ನಿಮಗೆ ಖರ್ಚು ಮಾಡಲಿಕ್ಕೆ ದುಡ್ಡು ಸಿಗ್ತಾ ಇಲ್ವಾ? 200 ಯೂನಿಟ್ವರೆಗೆ ಫ್ರೀ ಕರೆಂಟ್, ಅದ್ರ ದುಡ್ಡು ಉಳಿತಾಯ ಆಯ್ತೋ ಇಲ್ಲ? 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು ಕಲ್ಲಾಕ್ಬಿಟ್ರು ಅವರು, ಬಿಜೆಪಿಯವರು, ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಕೊಡ್ಲಿಲ್ಲ, ಮೋಸ ಮಾಡಿಬಿಟ್ರು.
ಅದಕ್ಕೆ 5 ಕೆಜಿ ಅಕ್ಕಿಗೆ 170 ರೂಪಾಯಿ ಪ್ರತಿ ತಿಂಗಳು ಕೂಡ ಕೊಡ್ತಾ ಇದ್ದೀವಿ. 1,20,00,000 ಕುಟುಂಬಗಳು, 1,20,00,000 ಕುಟುಂಬಗಳು, 4,56,00,000 ಜನ ಇದರ ಲಾಭವನ್ನು ಪಡೀತಾ ಇದ್ದಾರೆ. 4,56,00,000 ಜನ. ಇದು ಆರ್ಥಿಕ ಸಹಾಯ ಅಲ್ಲ. ಬಸ್ನಲ್ಲಿ ಫ್ರೀ ಆಗಿ ಹೋದ್ರೆ ನಿಮಗೆ ಬಸ್ ಚಾರ್ಜ್ ಉಳಿತದಲ್ಲ, ಅದು ಬೇರೆ ಖರ್ಚುಗಳಿಗೆ ಮಾಡಲಿಕ್ಕೆ ನಿಮಗೆ ದುಡ್ಡು ಸಿಗ್ತದಲ್ಲ. ಈ ಮೂಲಕ ಸಮಾಜದಲ್ಲಿ ಇರ್ತಕ್ಕಂಥ ಆರ್ಥಿಕ ಸಾಮಾಜಿಕ ಶಕ್ತಿಯಿಂದ ಬೆಳೆಸತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಇದು ನಮ್ಮ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು. ಓಟ್ ಹಾಕಲಿ ಅನ್ನೋ ಕಾರಣಕ್ಕೋಸ್ಕರ, ಓಟ್ಗೋಸ್ಕರ ಇದು ಮಾಡ್ತಾ ಇರೋದಲ್ಲ. ಸ್ವಾತಂತ್ರ್ಯ ಭಾರತದಲ್ಲಿ 77 ವರ್ಷ ಆದರೂ ಕೂಡ ಇನ್ನೂ ಅಸಮಾನತೆ ಇದೆ, ಬಡತನ ಇದೆ, ನಿರುದ್ಯೋಗ ಇದೆ, ಕಾರ್ಮಿಕರಿಗೆ ನ್ಯಾಯ ಸಿಕ್ಕಿಲ್ಲ. ಎಲ್ಲ ವರ್ಗದಗಳು ಕೂಡ ನ್ಯಾಯ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ, ಸಮಾನ ಅವಕಾಶಗಳು ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ, ಸಾರ್ಥಕ ಆಗಬೇಕಾದ್ರೆ ರಾಜಕೀಯ ಸ್ವಾತಂತ್ರ್ಯ ಅಥವಾ ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಎಲ್ಲರಿಗೂ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬರೀ ನ್ಯಾಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಓಟ್ ಆಗ್ತಕ್ಕಂಥ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು. ಆರ್ಥಿಕ ಸ್ವಾತಂತ್ರ್ಯ ಸಿಗ್ಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಸಿಗ್ಬೇಕು. ಆ ದಿಕ್ಕಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರಯತ್ನವನ್ನು ಮಾಡ್ತಾ ಇದೆ. ಹಿಂದೆನೂ ಕೂಡ ನುಡಿದಂತೆ ನಡೆದಿದ್ದೀವಿ ನಾವು. 2013-18 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿದ್ದೇವೆ. ಅದಲ್ಲದೇನೆ ಇನ್ನೂ ಅಡಿಷನಲ್ ಆಗಿ 30 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಈ ಸಾರಿ ನಾವು ಕೊಟ್ಟಿರ್ತಕ್ಕಂಥ ಅನೇಕ ಭರವಸೆಗಳನ್ನು ಈಡೇರಿಸಿದ್ದೀವಿ. ಹೇಳಿದ್ರು ಅಭಿವೃದ್ಧಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಶೂನ್ಯ ಆಗೋಯ್ತು ಗ್ಯಾರಂಟಿಗಳಿಂದ. ಗ್ಯಾರಂಟಿ ಕಾರ್ಯಕ್ರಮಗಳಿಗೆ 36,000 ಕೋಟಿ ಕೊಟ್ಟಿದ್ದೀವಿ. ಮುಂದಿನ ವರ್ಷ 52,900 ಕೋಟಿ ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, 101,20,000 ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ. 120,000 ರೂಪಾಯಿಗಳು ನಾವು ಗ್ಯಾರಂಟಿಗಳಿಗೆ 52,000 ಕೋಟಿ ಹೋದ್ರೆ ಇನ್ನ 68,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ, ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ. ಇವತ್ತು ಡಿ ಕೆ ಶಿವಕುಮಾರ್ ಹೇಳಿದ್ರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನೇನು ನೀರಾವರಿ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನೆಲ್ಲ ಹೇಳಿದ್ರು. ಏನು ದುಡ್ಡಿಲ್ಲೆ ಮಾಡೋಕ್ಕಾಗತ್ತಾ? ದುಡ್ಡಿಲ್ಲೆ ಮಾಡ್ತೀವ? ಕಡೂರು, ತರೀಕೆರೆ, ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ ನೀರಾವರಿ ಯೋಜನೆಗಳು ಮಾಡಬೇಕಾದ್ರೆ ನೀರು ದುಡ್ಡಿರ್ಬೇಕಲ್ಲ, ಅವಕ್ಕೆಲ್ಲ ದುಡ್ಡು ಇಟ್ಟಿದ್ದೇವೆ. 120,000 ಕೋಟಿ ಮುಂದಿನ. ಅದರಿಂದ ನಾವು ಯಾವತ್ತೂ ಕೂಡ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡಲ್ಲ. ಬಿಜೆಪಿಯವರ ಮನೆ ದೇವರೇ ಸುಳ್ಳು, ನಾವು ನುಡಿದಂತೆ ನಡೆಯುವರು. ಬಸವಾದಿ ಶರಣರ ಆದರ್ಶ ತತ್ವಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅವೇ ನಮಗೆ ಪ್ರೇರಣೆ. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇವರ ವಿಚಾರಧಾರೆಗಳಲ್ಲಿ ನಂಬಿಕೆ ಇಟ್ಕೊಂಡು, ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಅದರಿಂದ ನಿಮ್ಮ ಆಶೀರ್ವಾದ ಏನು 2023 ಕೊಟ್ಟಿದ್ದೀರಿ, ಅದೇ ಆಶೀರ್ವಾದ ಮುಂದಿನ ಸಾರಿನೂ ಕೂಡ, ಅಂದರೆ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಆಮೇಲೆ ಈ ಬಹಳ ದಿನಗಳಿಂದ ಒಂದು ಸಮಸ್ಯೆ ಇದೆ, ಈ ಕಾಫಿ ಬೆಳೆಗಾರರು, ಕಾಫಿ ಬೆಳೆಗಾರರು ಒಂದು ಸಮಸ್ಯೆ ಇದೆ. ನಾವು 2017-18 ಬಜೆಟ್ನಲ್ಲಿ 10 ಎಕರೆ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವನ್ನೆಲ್ಲ ಕೂಡ ಲೀಸ್ ಮೂಲಕ ಕೊಡ್ತೇವೆ ಅಂತ ಹೇಳಿದ್ದು. ಬಿಜೆಪಿಯವರು ಕಾನೂನು ಮಾಡಿ ನಾವು ಇಲ್ಲ 25 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು. 5-4 ವರ್ಷ ಇದ್ರು
ಮಾಡಲಿಲ್ಲ. 4 ವರ್ಷ ಇದ್ರು ಮಾಡಲಿಲ್ಲ. ನಾವು ನಿಯಮಾವಳಿಗಳನ್ನು ಮಾಡ್ತಾ ಇದ್ದೀವಿ. ನಾನು ಹೇಳಿದ್ದೀನಿ, ಇಲ್ಲೇ ಕಟಾರಿಯಾ ಇಲ್ಲೇ ಇದ್ದಾರೆ, ರೆವಿನ್ಯೂ ಸೆಕ್ರೆಟರಿ ಕಟಾರಿಯಾ ಇಲ್ಲೇ ಇದ್ದಾರೆ, ಅವ್ರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ, ಕೂಡಲೇ ಅರ್ಜಿಗಳನ್ನು ಕರೀರಿ, ನಿಯಮಾವಳಿಗಳನ್ನು ರೂಪಿಸಿ, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಲೀಸ್ ಮೂಲಕ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಪಾಪ ಮೋಟಮ್ನವ್ರು ಇಲ್ಲೇ ಇದ್ದಾರೆ, ಒಟ್ಟೋದ್ರ ಮೋಟಮ್ನವರು, ಬಿ ಎಲ್ ಶಂಕರ್ ಅವರು ನನ್ನ ಹತ್ರ ಬಂದು, ಎಲ್ಲ ಒಂದು ಥೀಮ್ ಬಂದಿತ್ತು ಚಿಕ್ಕಮಗಳೂರಿನವರೆಲ್ಲ, ಒಂದು ನಿಯೋಗ ಬಂದಿತ್ತು. ಆ ನಿಯೋಗ ಬಂದು ಎಲ್ಲ ಹೇಳಿದ್ರು, ನೀವು ಈ ಹೇಗೋ ಅವರು ಅನುಭವಿಸ್ತಾ ಇದ್ದಾರೆ, ಲೀಸ್ಗೆ ಕೊಡಿ, ಲೀಸ್ ರೆಂಟ್ ಕೊಡ್ತಾರೆ ಅಂತ ಹೇಳಿದ್ರು, ಕೈಗೆ ಕೊಡಿ ತಗೊಳ್ತಾರೆ ಅಂತ ಹೇಳಿದ್ರು. ನಾವು ಅರ್ಜಿ ಕರೀತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಶೀಘ್ರವಾಗಿ ಇನ್ನು 2-3 ದಿನಗಳಲ್ಲಿ ಅರ್ಜಿ ಕರೀರಿ, ಅರ್ಜಿ ಕರೆದು ಅವರಿಗೆ ಲೀಸ್ ಕೊಡ್ತಕ್ಕಂಥ ಕೆಲಸವನ್ನ, ನಿಯಮಾವಳಿಗಳನ್ನು ರೂಪಿಸಿ ಲೀಸ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ, ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಗೆಲ್ಲ, ಆಮೇಲೆ ಬಡವರಿಗೆ ಹಕ್ಕುಪತ್ರ ಮನೆ ನೀಡುವ ಈ ಬಡವರಿಗೆ ಹಕ್ಕುಪತ್ರ ಮನೆ ನೀಡುವ ಯೋಜನೆ ಜಾರಿಗೊಳಿಸ್ತೇವೆ, ಅಡಕೆ ಸಂಶೋಧನೆ ಕೇಂದ್ರ ಮಾಡ್ತೀವಿ ಅಂತ ಹೇಳ್ಬೇಕು ಅಂತ ಹೇಳಿದ್ದೀನಿ. ಅದನ್ನು ಮಾಡೋಣ. ಚಿಕ್ಕಮಗಳೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಏನೇನು ಬೇಕು ಎಲ್ಲ ನಮ್ಮ ಸರ್ಕಾರ ಮಾಡಿಕೊಡುತ್ತದೆ. ಬಡ್ಡಿ ಮನ್ನಾ ಮಾಡಿದೀವ? ಬಡ್ಡಿ ಮನ್ನಾ ಈಗಾಗಲೇ ಮಾಡಿದ್ದೀವಿ, ಮುಂದೇನು ಕೂಡ. ಆಮೇಲೆ ಚಿಕ್ಕಮಗಳೂರು ಜಿಲ್ಲೆ ಬರಗಾಲ ಇದೆ. ನಾನು ಡಿ ಸಿಗೆ ಹೇಳ್ತೀನಿ, ಡಿ ಸಿ ಸಿಇಒ, ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರದು, ಜಾನುವಾರುಗಳ ಮೇವಿಗೆ ತೊಂದರೆ ಆಗಬಾರದು, ಜಾನುವಾರುಗಳ ಮೇವಿಗೆ ತೊಂದರೆ ಆಗಬಾರದು. ಜೊತೆಗೆ ಜನರು ಯಾರು ಕೆಲಸ ಬಯಸ್ತಾರೆ ಅವರಿಗೆ ಕೆಲಸ ಕೊಡಬೇಕು. ಇದಕ್ಕೆ ಎಷ್ಟು ದುಡ್ಡು ಬೇಕಾದರೂ ಕೂಡ ನಮ್ಮ ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತದೆ. ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು, ಮೇವಿಗೆ ತೊಂದರೆ ಆಗಬಾರ್ದು, ಉದ್ಯೋಗಕ್ಕೆ ತೊಂದರೆ ಆಗಬಾರ್ದು. ಈಗಾಗಲೇ 2000 ರೂಪಾಯಿವರೆಗೆ ಸುಮಾರು 33 ಲಕ್ಷಕ್ಕೂ ಹೆಚ್ಚು ರೈತರಿಗೆ ನಮ್ಮ ಹಣದಿಂದ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಮೆಮೊರಾಂಡಮ್ ಕೊಟ್ಟು 4 ತಿಂಗಳುಗಳಿಂದ ಜಾಸ್ತಿ ಆಯಿತು, ಇವತ್ತವರೆಗೂ 1 ರೂಪಾಯಿ ಕೊಟ್ಟಿಲ್ಲ ಇವ್ರ ಮನೆ. ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ, 1 ರೂಪಾಯಿ ಕೊಟ್ಟಿದ್ದಾರ? ಮಿಸ್ಟರ್ ಸಿಟಿ ರವಿ, 1 ರೂಪಾಯಿ ಕೊಡಿಸಿದ್ದೀನಪ್ಪ, 1 ರೂಪಾಯಿ ಕೊಡಿಸಿದಾರ? ಅವರೇ ಹೇಳಿರೋದು, ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ನಲ್ಲಿ, ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ, 1 ರೂಪಾಯಿ ಕೊಡಲಿಲ್ಲ ಇವತ್ತು. DK ಶಿವಕುಮಾರ್, ನಾನು ಹೋಗಿ ಭೇಟಿ ಮಾಡಿದ್ದು ಕೊಡಲಿಲ್ಲ. ನಾನು ಪ್ರಧಾನಮಂತ್ರಿಯವ್ರನ್ನ ಭೇಟಿ ಮಾಡಿದ್ದೆ, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ, ಬರಗಾಲಕ್ಕೆ ದುಡ್ಡು ಕೊಡ್ರಿ ಕೊಡ್ರಿ ಅಂತ ಕೇಳಿದ, ಕೊಡಲಿಲ್ಲ. ಫಸ್ಟ್ ಮೆಮೊರಾಂಡಮ್ನಲ್ಲಿ 17,900 ಕೋಟಿ ಕೊಡಿ ಅಂತ ಕೇಳಿದ, 2ನೇ ಮೆಮೊರಾಂಡಮ್ನಲ್ಲಿ 18,171 ಕೋಟಿ ಕೊಡಿ ಅಂತ ಕೇಳಿದ. ಇವತ್ತವರಿಗೆ 1 ರೂಪಾಯಿ ಬಿಡುಗಡೆ ಆಗಿಲ್ಲ. 25 ಜನ MPಗಳು ಇಲ್ಲಿ, ಯಾರು MP ಆಗಿರೋರು? ಶೋಭಾ ಕರಂದ್ಲಾಜೆ, ಶೋಭಾಕರ್ ಯಾವತ್ತಾರು ಬಾಯಿ ಬಿಟ್ಟಿದ್ದಾರ? ಶೋಭಮ್ಮ ಬಾಯಿ ಬಿಟ್ಟಿದ್ದೀನ, ನಮ್ಮ ತಾಯಿ ಅವ್ರನ್ನ ಮತ್ತೆ ಗೆಲ್ಲಿಸ್ಬೇಕಾ? ಮತ್ತೆ ಗೆಲ್ಲಿಸ್ಬೇಕಾ? ಕರ್ನಾಟಕ ಅನ್ಯಾಯ ಆಯ್ತಾ ಇದ್ರು ಕೂಡ ಅದನ್ನು ಸಹಿಸ್ಕೊಂಡಿದ್ದೀರಲ್ಲ, ನಿಮಗೆ ನೀವು ಮತ್ತೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರವನ್ನು ಪ್ರದರ್ಶಿಸಲಿಕ್ಕೆ ನಿಮಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಯಾವ ನೈತಿಕತೆ ಇಲ್ಲ ಇವರು, ಇಂಥವ್ರನ್ನ ಮತ್ತೆ ಗೆಲ್ಲಿಸಬಾರ್ದು. ಇಷ್ಟನ್ನ ಹೇಳಿ ಸಮಯ ಆಗಿದೆ, ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ಇನ್ನೂ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಿದ್ರು ಕೂಡ ಮಾಡ್ಲಿಕ್ಕೆ ಆಗಲ್ಲ, ಸಮಯ ಇಲ್ಲ. ನೀವು ಇಡೀ ರಾಜ್ಯದ ಜಿಲ್ಲೆಯ ಜನ
ಇಲ್ಲಿ ಬಂದು ಈ ಸಭೆ ಯಶಸ್ವಿ ಮಾಡಿದ್ದೀರಿ, ಅದಕ್ಕಾಗಿ ಕೆಜಿ ಜಾರ್ಜ್ ಜಿಲ್ಲಾ ಮಂತ್ರಿ ಮತ್ತು ಎಲ್ಲ 5 ಜನ MLAಗಳಿಗೆ, ನಮ್ಮ ಮುಖಂಡರುಗಳಿಗೆ, ಜಿಲ್ಲಾ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.